ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ U18 ಚುನಾವಣಾ ಚಕ್ರ. ನ್ಯೂಸ್18 ನ ಚುನಾವಣಾ ಚಕ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿಯ ಜನರ ಒಪಿನಿಯನ್ ಏನಿದೆ ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ, ಬನ್ನಿ. ನನ್ನ ಹೆಸರು ಉಮೇಶ್ ಡಿ ಮಾರ್ವಳ್ಳಿ ಅಂತ ಹೇಳಿ, ಶಿಕಾರಿಪುರ ತಾಲೂಕು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ. ಶಿಕಾರಿಪುರ ತಾಲೂಕಿನಲ್ಲಿ ಕಳೆದ 40 ವರ್ಷದಿಂದ ಇಲ್ಲಿ ರಾಜಕಾರಣ ಮಾಡಿರತಕ್ಕಂಥ BS ಯಡಿಯೂರಪ್ಪನವರು ಬಗರುಕೊಮ್ಮು ಅರಣ್ಯ ಹಕ್ಕು ಕಾಯ್ದೆ ಶರಾವತಿ ಮುಳುಗಡೆದಾರರಿಗೆ ಮತ್ತು ಅರಣ್ಯ ಹಕ್ಕುದಾರರಿಗೆ ಹಕ್ಕು ಪತ್ರ ಕೊಡ್ತಾನೆ ಅಂತ ಹೇಳಿ ಇವತ್ತು ರಾಜಕಾರಣ ಮಾಡಿದರು. ಆದರೆ ಶಿಕಾರಿಪುರ ತಾಲೂಕಿನಲ್ಲಿ ಇವತ್ತು ಕೂಡ ಫಾರಂ ನಂಬರ್ 50, 53, 57 ಅಲ್ಲಿ 45,000 ಜನ ಅರ್ಜಿ ಹಾಕಿದ್ರು. ಇಲ್ಲಿವರೆಗೂ 4,000 ಚಿಲ್ಲರ ಅರ್ಜಿಗಳಿಗೆ ಬಗರ್ಕುಂ ಸಾಗುಳಿ ಚೀಟಿ ಕೊಟ್ಟಿದ್ರು, ಬಿಟ್ಟರೆ ಇನ್ನು 30-40,000 ಅರ್ಜಿ ವಜೆ ಆಗಿದ್ದಾವೆ. ಶಿಕಾರಿಪುರ ತಾಲೂಕಿನಲ್ಲಿ ಇವತ್ತು ಬರೇ ಬಿಲ್ಡಿಂಗ್ಗಳನ್ನ ರಸ್ತೆಗಳನ್ನ ಮಾಡೋಕ್ಕೋಸ್ಕರ ಆದರೂ ಅದು ಅಭಿವೃದ್ಧಿ ಅಂತ ಕಾಣಲ್ಲ. ಶಿಕಾರಿಪುರ ತಾಲೂಕಿನಲ್ಲಿ ಮೂಲಭೂತವಾಗಿರ್ತಕ್ಕಂಥ ಇನ್ನೂ ಸಮಸ್ಯೆಗಳಿದ್ದಾವೆ. ನಿವೇಶನ ರೈತರಿದ್ದಾರೆ, ಮನೆಗಳನ್ನು ಪಡ್ಕೊಂಡಿಲ್ಲ. ಇವತ್ತು 40 ವರ್ಷದಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ನಾನು ಇವತ್ತು ಶರಾವತಿ ಮುಳುಗಡೆದಾರರಿಗೆ ಇನಾಮದಾರರಿಗೆ ಸಾಗುಳಿ ಚೀಟಿ ಕೊಡಿಸ್ತೇನೆ ಅಂತೇಳಿ ರಾಜಕಾರಣ ಮಾಡಿ ಇವತ್ತು ಶಿಕಾರಿಪುರ ತಾಲೂಕಿನಲ್ಲಿ ಆ ಸಮಸ್ಯೆಗಳನ್ನು ಅವರೇ ಬಿಟ್ಟು, ಹಾಗೆ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹಾಗೆ ಬಿಟ್ಟು ಇವತ್ತು ರಾಜಕಾರಣಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಶಿಕಾರಿಪುರ ತಾಲೂಕಿನಲ್ಲಿ CC ರಸ್ತೆ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, 1,150 ಕೋಟಿಗೆ ಹೆಚ್ಚು ಅನುದಾನವನ್ನು ಶಿಕಾರಿಪುರ ತಾಲೂಕಿಗೆ ಕೊಟ್ಟು ಅಭಿವೃದ್ಧಿಯ ಪಥದಲ್ಲಿ ನೋಡಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಟ್ಟರೆ BJP ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದಕ್ಕಿಂತ ಅವರು ಅಭಿವೃದ್ಧಿ ಮಾಡೋದಾಗಿದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಾಗುಳಿದಾರಿಗೆ, ಬಗರುಕುಮ್ ಸಾಗುಳಿದಾರಿಗೆ, ಅರಣ್ಯ ಹಕ್ಕುದಾರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಹೇಳಿದ್ರೆ ಸೀರೆ ತಟ್ಟೆ ಕೊಟ್ಟಿದ್ ಬಿಟ್ಟರೆ ಚಿಪ್ ಕೊಟ್ಟಿದ್ ಬಿಟ್ಟರೆ ಏನು ಕೂಡ ಕೊಟ್ಟಿಲ್ಲ. ಮಂಜುನಾಥ ಬೇಗೂರ್, ಯಡಿಯೂರಪ್ಪನವರು ಶಾಸಕರಾಗಕ್ಕಿಂತ ಮುಂಚೆ ಸಾರ್ವಜನಿಕ ಜೀವನದಲ್ಲಿ ಅವರು ಪುರಸಭಾ ಗಣಪತಿಯ ಕಾರ್ಯದರ್ಶಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು. ನಂತರ ಸಹಕಾರ ಸಂಘದ ವೀರಶೈವ ಸೊಸೈಟಿಯ ಡೈರೆಕ್ಟರ್ ಆದರು, ನಂತರ ಪುರಸಭಾ ಸದಸ್ಯರಾದರು. ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಶಿಕಾರಿಪುರ ನಗರದಲ್ಲಿ ಮೂಲಭೂತ ಸೌಕರ್ಯಗಳು, ರಸ್ತೆ, ಕುಡಿಯೋ ನೀರು, ದೀಪದ ವ್ಯವಸ್ಥೆ ಇವನ್ನೆಲ್ಲ ಮುಖ್ಯವಾಗಿ ಮಾಡಿದರು. ಎಲ್ಲಿ ಶಿಕಾರಿಪುರದಲ್ಲಿ ಸ್ವಚ್ಛತೆ ಇಲ್ಲ ಅಂತ ಕಡೆಗೆ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಬರೀ ಕುರ್ಚಿ ಮೇಲೆ ಕೂಡ ಆಫೀಸ್ ಕೂಡ ಸೈಕಲ್ ಹತ್ಕೊಂಡು ಪ್ರತಿಯೊಂದು ವಾರ್ಡ್ಗಳಿಗೆ ಅವರು ಹೋಗ್ತಾ ಇದ್ರು. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿಗೆ ಹಾಗೂ ಗೋವಾಕ್ಕೆ 4 ಜಿಲ್ಲೆಗಳಿಗೆ ಭದ್ರತೆಯ ದೃಷ್ಟಿಯಿಂದ ಇವತ್ತು RF ಮಾಡ್ಯಾರೆ. ಸೀಗಂದೂರು ಸೇತುವೆಗೆ ಹಣವನ್ನು ತಂದಿದ್ದಾರೆ, ಇವತ್ತು ಹೆದ್ದಾರಿಗಳನ್ನು ಮಾಡಿದ್ದಾರೆ. ಇವತ್ತೇನಾದರೂ ರಾಘವೇಂದ್ರ ಮತ್ತು ಯಡಿಯೂರಪ್ಪನ ಕೊಡುಗೆ ಇಡೀ ಶಿವಮೊಗ್ಗಕ್ಕಲ್ಲ, ಇದಕ್ಕೆಲ್ಲ ಕಾರಣ ಸಾಥ್ ಕೊಟ್ಟಂಥವರು ಮಲೆನಾಡು ಅಭಿವೃದ್ಧಿ ಮಂಡಳಿಯ ನಮ್ಮ ರಾಜ್ಯದಲ್ಲಿ ಮೋದಿ ದೇಶದಲ್ಲಿ ಮೋದಿ ಅವರಿಗೆ ಅಮಿತ್ ಶಾ ಸಾಥ್ ಕೊಟ್ಟರೆ, ಮತ್ತು ರಾಘವೇಂದ್ರ ಮತ್ತು ಮುಖ್ಯಮಂತ್ರಿ 4 ಬಾರಿ ಆದಂಥ ಯಡಿಯೂರಪ್ಪನಿಗೆ ನಮ್ಮ ಕರ್ನಾಟಕದ ಅಮಿತ್ ಶಾ ಅಂತಂದರೆ KS ಗುರುಮೂರ್ತಿ ಅಂದರೆ ತಪ್ಪಾಗಲಾರ್ದು. ಯಾವುದೇ ಕಾರಣಕ್ಕೆ ವಿಜಯೇಂದ್ರನ ಗೆಲುವು ಶತ ಸಿದ್ಧ, BJP ಗೆದ್ದೇ ಗೆಲ್ತೈತಿ, ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ. ನನ್ನ ಹೆಸರು ಬೆಂಕಿ ಯೋಗೀಶ್ ಅಂತ, ಶಿಕಾರಿಪುರ JDS ನಗರ ಅಧ್ಯಕ್ಷ. 83ಗೆ ಯಡಿಯೂರಪ್ಪನವರು ಹೆಂಗೆ ರಾಜಕಾರಣ ಮಾಡಿದರು, ಈಗ ಹೆಂಗೆ ರಾಜಕಾರಣ ಮಾಡ್ತಾರೆ ಅಂತ ನಮ್ಮ ತಾಲೂಕು ಜನತೆ ಚೆನ್ನಾಗಿ ಗೊತ್ತಿದೆ. ಹೇಳಿದ್ರು ಆ ಕಾಲದಲ್ಲಿ 83 ಇನ್ನು ಸಣ್ಣ ಹುಡುಗ, ನನಗೆ ಗೊತ್ತಿದೆ ಯಡಿಯೂರಪ್ಪರು ಯಾರು ರಾಜಕಾರಣ ಮಾಡಿದ್ರು, ಹೇಗೆ ಮಾಡ್ತಿದ್ರು ಅಂತ. ಆವಾಗ ಸೈಕಲ್ ತುಳಿತಿದ್ರು, ಆವಾಗ ಜನನೇ ರೊಕ್ಕ ಕೊಟ್ಟು ರಾಜಕಾರಣ ಮಾಡ್ತಿದ್ರು. ಈಗಾಗಲೇ ಅರ್ಧ ರಾಜಕಾರಣ ಮಾಡ್ಯಾರ ಯಡಿಯೂರಪ್ಪನವರು, ನಿನ್ನ ಅರ್ಧ ರಾಜಕಾರಣ ಮಾಡ್ತಾರೆ. ಅವ್ರ ಕೊಡುಗೆ ಏನಿಲ್ಲ, ಏನು ಕೊಡುಗೆ ನಮ್ಮ ತಾಲೂಕಿನ ಜನನೇ ಮಾಡ್ಕೊಂಡಿರೋದು ಬಿಟ್ಟರೆ ಯಾವ BJP ಯಾವ ಕೊಡುಗೆನಿಲ್ಲ, ಏನೇ ಇಲ್ಲ. ಸುಳ್ಳೆ ನಾನು ಅದು ಮಾಡೀನಿ ಇದು ಮಾಡೀನಿ ಏನೇನು ಮಾಡಿಲ್ಲ. ಅದೇ ಕುಮಾರಸ್ವಾಮಿ ಮಾಡಿರೋದು, ದೇವೇಗೌಡ ಮಾಡಿರೋದು, ಸಮುದಾಯ ಕಟ್ಟಿ ಅವ್ರ ಮನೆಗೆ ಕೊಟ್ಟಿದ್ದೆ. ಆ ಸಮುದಾಯ ಭವನ ಅವ್ರ ಮನೇಲಿ ತಂದು ಕಟ್ಟಿಲ್ಲ. ಅವರು ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಮಾಡಿ ಏನು ಅಭಿವೃದ್ಧಿ ಮಾಡ್ಯಾರೆ? ಒಬ್ಬ ಶಾಸಕ ಆಗ ಕೆಲಸ ಮಾಡ್ಯಾರೆ, ಒಬ್ಬ ಮುಖ್ಯಮಂತ್ರಿ ಆಗ ಕೆಲಸ ಮಾಡ್ಯಾರೆ, ಬಿಟ್ಟು ಏನು ಮಾಡ್ಯಾರೆ? ಇವತ್ತು ಪೊಲೀಸ್ ಸ್ಟೇಷನ್ ಸ್ವಂತ ಕೊಡುಗೆ ಹಾಲಪ್ಪರ ಕುಟುಂಬದ್ದು, ಆಮೇಲೆ ಡಿಪೋ ಸ್ವಂತ ಕೊಡುಗೆ ಹಾಲಪ್ಪರ ಕುಟುಂಬದ್ದು. JDS ನಾಯಕರು ಅವರೇ ಮುಖ್ಯ ಗೆದ್ದೆ ಗೆಲ್ತಾರೆ ಈ ತಾಲೂಕಿನಾಗೆ. ಕೊಪ್ಪಳ ಮಂಜಾಣರ ಕ್ಯಾಂಡಿಡೇಟು ಅವರೇ ಗೆಲ್ತಾರೆ. ನನ್ನ ಹೆಸರು ಗುರುರಾಜ್ ಜಗತಾಪ್ ಅಂತೇಳಿ, ನಗರ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ಪುರಸಭಾ ಸದಸ್ಯನಿದ್ದೀನಿ. ಶಿಕಾರಿಪುರ ಕ್ಷೇತ್ರ ಅಂದರೆ ಒಂದು ವಿಶೇಷ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರು ಪ್ರತಿಸುವಂಥ ಕ್ಷೇತ್ರ ಇದು. ಈಗಾಗಲೇ ನೀರಾವರಿ ಬಂದರೆ ನಾವು ಶಿಕಾರಿಪುರ ತಾಲೂಕಿನಾದ್ಯಂತ ಸಂಪೂರ್ಣ ನೀರಾವರಿ ಆಗಿದೆ.
ಉದಾಹರಣೆ ಪುರತ್ಕೆರೆ ಇರ್ಬೋದು, ಸನ್ನೇಸಿ ಕೊಪ್ಪ ಇರ್ಬೋದು, ಕಾಳೆನಹಳ್ಳಿ ಲಿಫ್ಟ್ ಇರಿಗೇಷನ್ ಇರ್ಬೋದು, ಗಾಜನೂರಿನ ಕೆರೆಯಿಂದ ಅಣ್ಣಾಪುರಕ್ಕೆ ತಂದಿರುವಂತಹ ಸೀನಿಯರ್ ಇರ್ಬೋದು, ಶಿಕಾರಿಪುರ ಶಿವಳಕೊಪ್ಪ ಜನತೆಗೆ 24 ಗಂಟೆ 2 ಅಂತಸ್ತಿ ಮುಟ್ಟುವಂತಹ ಸೀನಿಯರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಸ್ತೆಗಳು ಸುಮಾರು 96 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಗಳಾಗಿದೆ. ಅಭಿವೃದ್ಧಿಗೆ ಮತ್ತೊಂದು ಹೆಸರು ಅಂದ್ರೆ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರಿಬ್ಬರಿಗೂ ಸಾಥ್ ಕೊಟ್ಟು ಕೆಲಸ ಮಾಡ್ತಿರುವಂತಹ ಕೆ ಎಸ್ ಗುರುಮೂರ್ತಿಯನ್ನು ನಾವು ಸ್ಮರಿಸಲೇಬೇಕು. ಶಿಕಾರಿಪುರ ಹಿಂದೆಗಿತ್ತು, ಈಗಿತ್ತು ಅಂತ ನೀವು ನೋಡಿದರೆ ಚಿತ್ರಣ ಕಂಪು ಸಂಪೂರ್ಣ ಬದಲಾಗುತ್ತೆ. ನನ್ನ ಲೆಕ್ಕದಲ್ಲಿ ಶಿಕಾರಿಪುರದಲ್ಲಿ ಮುಂದಿನ ಯಾರೇ ಎಂ ಎಲ್ ಎ ಆದ್ರೂ ಭಾರತೀಯ ಜನತಾ ಪಕ್ಷದ ವಿಜೇಂದ್ರ ಅವರು ಆಗ್ತಾರೆ. ಯಾವುದೇ ಕೆಲಸ ಉಳಿದಿಲ್ಲ ಇಲ್ಲಿ, ಸಂಪೂರ್ಣ ಕೆಲಸವನ್ನ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು ಸೇರಿ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಹೆಮ್ಮೆ ಅನಿಸುತ್ತೆ. ನನ್ನ ಹೆಸರು ಚಂದ್ರಕಾಂತ್, ಎಸ್ ರೇವಣಕರ್, ಆಮ್ ಆದ್ಮಿ ಪಾರ್ಟಿ ಜಂಟಿ ಕಾರ್ಯದರ್ಶಿ, ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು 1976 ನಮ್ಮ ಹಳ್ಳೆಣ್ಣಿಕೇರಿ, ಇದೇ ಶಿಕಾರಿಪುರ ಹಳ್ಳೆಣ್ಣಿಕೇರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂಥ ಬಿ ಎಸ್ ಯಡಿಯೂರಪ್ಪನ ಕುಟುಂಬ ಏನಾವತ್ತಿಂದ ಆರಿಸುವಂತೆ ಇವತ್ತು 40 ವರ್ಷ ಆಳಿದ್ದು ನಿಜ. ಆದರೆ ಈ ಚುನಾವಣೆ ಟೈಮ್ನಲ್ಲೂ ಕೂಡ ಕೋಟಿ ಕೋಟಿ ನೂರಾರು ಕೋಟಿ ಹಂಚಿ ಗೆಲ್ಲುವಂಥ ಪರಿಸ್ಥಿತಿ ಯಾಕೆ ಬೇಕು ಇವರಿಗೆ? ಕಾರಣ ಅಂತ ಹೇಳಿದ್ರೆ ಇವರು ಮಾಡಿದ ಹಗರಣಗಳನ್ನ ಕೂಡ ನೋಡಿ 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 ಜನಗಳಿಗೆ ಬೇಸತ್ತೋಗಿದ್ದಾರೆ. ಶಿಕಾರಿಪುರ ತಾಲೂಕಿನಲ್ಲಿ ಇವರು ಅಭಿವೃದ್ಧಿ ಮಾಡಿದಾರಲ್ಲ, 80% ಲೂಟಿ ಆಗಿದೆ ಅಂತ ನಾನು ಹೇಳ್ತೇನೆ. 20,000 ಕೋಟಿ ಇದ್ರೆ ಒಂದು 10-15 ಸಾವಿರ ಕೋಟಿ ಇವರು ಲೂಟಿ ಹೊಡೆದಿದ್ದಾರೆ. ಇಲ್ಲಿ ನೋಡ್ಲಿಕ್ಕೆ ಮಾತ್ರ ಅಲ್ಲಲ್ಲಿ ಬಿಲ್ಡಿಂಗ್ಗಳು ದೊಡ್ಡದಾಗಿದೆ, ಜನರ ಸಮಸ್ಯೆ ಮಾತ್ರ ಯಾವ್ದನ್ನು ಬಗೆಹರಿಲಿಕ್ಕಾಗಿಲ್ಲ. ಇವರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ವಿಜೇಂದ್ರನು ಗೆಲ್ಲದಿಲ್ಲ, ಕರ್ನಾಟಕದಲ್ಲಿ 40 ಸೀಟ್ ಬಿಜೆಪಿ ಗೆಲ್ಲಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ಬರೆದಿಟ್ಕೊಳ್ಳಿ. ಕರ್ನಾಟಕದಲ್ಲಿ 40 ಸೀಟ್ ಮೇಲೆ ಬರಲ್ಲ, ಶಿಕಾರಿಪುರದಲ್ಲಿ ವಿಜೇಂದ್ರ ಗೆಲ್ಲಲ್ಲ. ಮುಂದಿನ ಬರುವ 20 ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿಕಾರಿಪುರ ಆಮ್ ಆದ್ಮಿ ಗೆಲ್ಲುತ್ತೆ ಅಂತ ನಾನು ಹೇಳಿ ನಾಲ್ಕು ಮಾತನ್ನು. ನನ್ನ ಹೆಸರು ಉಳ್ಳಿ ದರ್ಶನ್ ಅಂತೇಳಿ, ಪುರಸಭಾ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಇವತ್ತು ಏನು ಶಿಕಾರಿಪುರ ಕ್ಷೇತ್ರ, ಈ ರಾಜ್ಯಕ್ಕೆ ಶಿಕಾರಿಪುರ ತಾಲೂಕಿನ ಜನತೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಪುರಸಭೆಯಿಂದ ಈ ರಾಜ್ಯದ ಉನ್ನತ ಸ್ಥಾನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳಿಸಿದ್ರು. ಆದರೆ ಅವರು ಶಿಕಾರಿಪುರ ಜನತೆಗೆ ಮಾಡಿದ್ದೇನಪ್ಪ ಅಂದರೆ ಅರಣ್ಯ ಇಂಡೀಕರಣವನ್ನು ಮಾಡಿ ರೈತರಿಗೆ ಮರಣ ಶಾಸನವನ್ನು ಯಾರು ಬರೆದಿದ್ರೆ ಅದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು. ಶಿಕಾರಿಪುರದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಏನು ಬಗರುಕಮ್ಮ ಪಾದಯಾತ್ರೆಯನ್ನು ಮಾಡಿ ಅವರು 4 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಮತ್ತು ಏನು ಈ ಕ್ಷೇತ್ರದ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ಬಗರುಕಮ್ಮ ಸಮಿತಿಯ ಅಧ್ಯಕ್ಷ ಆದರೂ ಕೂಡ ಒಂದೇ ಒಂದು ಸಭೆ ನಡೆಸದೆ ರೈತರಿಗೆ ಮರಣ ಶಾಸನ ಯಾರು ಬರ್ತಿದ್ದೆ ಅದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಕುಟುಂಬ. ಇವತ್ತೇನಾದರೂ ಶಿಕಾರಿಪುರ ಅಭಿವೃದ್ಧಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ, ಇವತ್ತು KSRTC ಬಸ್ ಸ್ಟ್ಯಾಂಡ್ ಆಗಿದ್ರೆ ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ, ಇವತ್ತು ಕೊಪ್ಪದ ಕೆರೆ ಏತ ನೀರಾವರಿ ಆಗಿದ್ರೆ ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ, ಇವತ್ತೇನಾದರೂ ಶಿಕಾರಿಪುರದಲ್ಲಿ ನಿವೇಶನ ರೈತರಿಗೆ ನಿವೇಶನವನ್ನ ಕೊಟ್ಟಿದ್ರೆ ಅದು ಕೂಡ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಕ್ಕಳ ಅಭಿವೃದ್ಧಿ ಶೂನ್ಯ. ಈ ಬಾರಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಪಕ್ಷ 100-100 ಗೆಲ್ಲುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹರಿಹರಿಸಿದ್ದು ಅಂತೇಳಿ ಸದಸ್ಯ ಪುರಸಭೆ ನಂಜುಂಡಪ್ಪ ವರದಿಯಲ್ಲಿ ಶಿಕಾರಿಪುರ ತಾಲೂಕು ಅತಿ ಹಿಂದುಳಿದಂತ ತಾಲೂಕಾಗಿತ್ತು. ಇದು ಕರ್ನಾಟಕ ರಾಜ್ಯದೊಳಗೆ ಎಲ್ಲರಿಗೂ ಗೊತ್ತು. ಆ ಹಿಂದುಳಿದಂತ ತಾಲೂಕು ಇಡೀ ಕರ್ನಾಟಕದ ಜನ ಇವತ್ತು ಶಿಕಾರಿಪುರ ಕಡೆಗೆ ತಿರುಗಿ ನೋಡುವಂತ ಒಂದು ಕೆಲಸಗಳನ್ನ ಮಾಡಿರೋದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು, ಸನ್ಮಾನ್ಯ ರಾಘವೇಂದ್ರ ಅವರು. 24 ತಾಸು ಕುಡಿಯುವಂತ ನೀರು ತುಂಗಭದ್ರಾ ಡ್ಯಾಮ್ ಇಂದ ನೀರು ತಂದಿದ್ದಾರೆ. ಎಲ್ಲಾ ಪಕ್ಷ ಎಲ್ಲಾ ಕಾರ್ಯಕರ್ತರು ಇವತ್ತು ಆ ನೀರನ್ನ ನಾವು ಕುಡಿತಾ ಇದ್ದೇವೆ. ರಸ್ತೆಗಳನ್ನ ಮಾಡಿದ್ದಾರೆ, ಮುರಾರ್ಜಿ ಶಾಲೆಗಳನ್ನ ಮಾಡಿದ್ದಾರೆ. ಶಿಕಾರಿಪುರ ಇಲ್ಲೇ ಹೋದ್ರು ಶಿಕಾರಿಪುರ ಹಳ್ಳಿಗೆ ಗ್ರಾಮಾಂತರ ಭಾಗಕ್ಕೆ ರಸ್ತೆಗಳನ್ನ ಮಾಡಿದ್ದಾರೆ. ಉದ್ಯೋಗ ಸೃಷ್ಟಿಯಾಗಿದೆ, ಇವತ್ತೆ ರೈಲ್ವೆ ಬರ್ತಾ ಇದೆ, ವಿಮಾನ ನಿಲ್ದಾಣ ಆಗಿದೆ, ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿದೆ. ಕಾರಣ ಇಷ್ಟೇ, ಬಡವರ ಫಸಲನ್ನ ಖರೀದಿ ಮಾಡಲಿಕ್ಕೆ ದೇಶ ಹೊರದೇಶದಿಂದ ಹೊರ ರಾಜ್ಯದಿಂದ ಬರ್ತಿದ್ದಾರೆ. ಅಲ್ಲಿ 4 ಜನ ಇಲ್ಲಿ ಅಡಿಕೆ ಬೆಳೆಗಳಿಂದ ಬೆಳೆದವರಿಗೆ ಒಳ್ಳೆ ಬೆಲೆ ಸಿಗ್ತದೆ, ಜೋಳ ಬೆಳೀತಾರೆ, ಇದು ಭತ್ತದ ಕಣಜ ಆಗಿದೆ, ಒಳ್ಳೆ ರೇಟ್ ಸಿಗ್ತದೆ, ರೈತರ ಬದುಕು ಹಸನಾಗಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಮಾಡಿದಂತ ಹೋರಾಟ ಅಭಿವೃದ್ಧಿ ಕಣ್ಣೆದುರುಗಡೆ ಕಾಣ್ತಾ ಇದೆ. ಇದನ್ನ ಯಾರು ಹೊಗಳಬೇಕಾಗಿಲ್ಲ, ಯಾರು ತೆಗಳಬೇಕಾಗಿಲ್ಲ. ಮಹೇಶ್ ಹುಲ್ಮಾರ್ ಅಂತ ಹೇಳಿ, ಶಿಕಾರಿಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರು ಮಾತಾಡ್ತಾ ಇರೋದು. ಸುಮಾರು ನಮ್ಮ ಸ್ನೇಹಿತರು ಹೇಳಿದ್ರು ಶಿಕಾರಿಪುರದಲ್ಲಿ ವಿಧಾನಸಭಾ ಚುನಾವಣೆ ಬಗ್ಗೆ ಏನೇನು ಅಂತ ಹೇಳಿ ಕೆಲವೊಂದು ವಿಚಾರ ಹೇಳಿದ್ರು ಬಿಜೆಪಿ ಸ್ನೇಹಿತರು ಮತ್ತು JDS ಸ್ನೇಹಿತರು. ಬಂಧುಗಳ ಇಷ್ಟೇ, ಶಿಕಾರಿಪುರದಲ್ಲಿ ಅಭಿವೃದ್ಧಿ ಆಗಿರೋದು 50% ನಿಜನೇ. ಆದರೆ ಅಭಿವೃದ್ಧಿ ಪರ್ಸೆಂಟ್ ಜೊತೆಗೆ 40% ಕಮಿಷನ್ನು ಕೂಡ ಆಗಿದೆ. ಇವತ್ತು ವಿಜೇಂದ್ರ ಅವರು ಕೆಲವು ಬೂತ್ಗಳಿಗೆ ಹೋಗಿದ್ದಾರೆ ಶಿಕಾರಿಪುರದಲ್ಲಿ. ಕೆಲವು ಬೂತ್ಗಳಿಗೆ ಹೋದಂತ ಸಂದರ್ಭದಲ್ಲಿ 10 ಜನ ಸೇರಿಲ್ಲ, ವಿಜೇಂದ್ರ ಬರ್ತಾರೆ ಅಂತ ಹೇಳಿ ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಮಾಡಿದಾರಲ್ಲ, ಏರ್ಪೋರ್ಟ್ಗಿಂತ ಮುಂಚೆ ಆಗ್ಬೇಕಾಗಿರೋದು VSL ಮತ್ತು MPM ನ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದೇ ಸಂಸತ್ ಸದಸ್ಯರು ರಾಘವೇಂದ್ರ ಅವರು ಬಿ ಎಸ್ ಯಡಿಯೂರಪ್ಪನವರು ಗಮನಿಸಬೇಕಾಗಿತ್ತು ಇದನ್ನ ಏರ್ಪೋರ್ಟ್ಗಿಂತ ಮುಂಚೆ. ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು
ಏನ್ ಇವತ್ತು ರಾಜ್ಯದಲ್ಲಿ ಏನ್ ಆಗ್ಬೇಕಾಗಿರದೆ ಅದು ಸಿದ್ದರಾಮಯ್ಯನಿಂದ ಮಾತ್ರ. ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನನ್ನ ಹೆಸರು ಶ್ರೀಮತಿ ರೇಖಾಬಾಯಿ ಮಂಜುನಾಥ್ ಸಿಂಗ್, ಪುರಸಭಾ ಅಧ್ಯಕ್ಷರು. ನಾವು ಇಲ್ಲಿ 25 ವರ್ಷ ಆಯ್ತು ಈ ಊರಿನ ಸೊಸೆ ಆಗಿದ್ದೀನಿ. ಇದಕ್ಕಿಂತ ಮೊದಲೇ ನಾನು ಈ ಊರಿನ ಮಗಳು ಕೂಡ, ನಮ್ಮ ತಾಯಿ ತವರು ಮನೆ ಕೂಡ ಇದ್ದ ಶಿಕಾರಿಪುರ. ನಾವು 30-40 ವರ್ಷದಿಂದ ನೋಡ್ತಾ ಇದ್ದೀವಿ ನಮ್ಮ ಶಿಕಾರಿಪುರ ಅವಾಗ ಹೇಗಿತ್ತು ಈಗ ಹೇಗಿದೆ ಅನ್ನೋದಕ್ಕೆ ಜನರೇ ಕಾರಣ, ಅಭಿವೃದ್ಧಿನೇ ಕಾರಣ. ನಮ್ಮ ಯಡಿಯೂರಪ್ಪಾಜಿಯವರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ರಾಘಣ್ಣವರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಅಭಿವೃದ್ಧಿ ಆಗ್ತಾ ಇರೋದೇ ರಾಘಣ್ಣವರಿಂದ. ಈ ಟೀಕೆ ಟಿಪ್ಪಣಿ ಆಗ್ತಾ ಇದೆಯಲ್ಲ, ಅವ್ರು ಯಾರು ಮುಂದೆ ಬರಲ್ಲ, ಬರೋದೇ ಬಿಜೆಪಿ ಸರ್ಕಾರ ಬರೋದು. ನಾವು ಮತ್ತೊಮ್ಮೆ ಹೇಳ್ತೀವಿ, ಆಕಿ ಬಾರ್ ಮೋದಿಗೆ ಸರ್ಕಾರ ಅಂತೇಳಿ. ಇವತ್ತು ಯಾವುದೇ ಒಂದು ವಿಷಯಕ್ಕೂ ದುಡ್ಡು ಇಲ್ಲದೆ ಏನು ಮಾಡ್ತಾ ಇಲ್ಲ, ಮೇಲಿಂದ ದುಡ್ಡು ಬರ್ತಾ ಇದೆ ಮಾಡ್ತಾ ಇದಾರೆ. ಅವರು ಸೀರೆ ಹಂಚಿದ್ರು, ಜನಗಳಿಗೆ ಎಲ್ಲ ಮುಖಂಡರುಗಳನ್ನು ಬೆಳೆಸಿದ್ರು. ಅವರು ಬಂದು ಬಡ ಜನಗಳನ್ನ ನೋಡ್ತಾ ಇಲ್ಲ, ಅವರು ಬಡ ಜನಗಳನ್ನ ನೋಡ್ತಾ ಇಲ್ಲ, ಯಾರ ಮನೇಲಿ ಏನಾಗ್ತಾ ಇದೆ ಅಂತಾನು ನೋಡ್ತಾ ಇಲ್ಲ. ಅವರು ಒಟ್ಟು ಏನ್ ಗೊತ್ತಾ, ಸೀರೆ ಹಂಚೋದು, ತಟ್ಟೆ ಹಂಚೋದು, ಬೂಂದಿ ಕೊಡೋದು, ಇದು ಬಿಟ್ಟರೆ ಇನ್ನೇನು ಇಲ್ಲ. 10 ರೂಪಾಯಿ ದುಡ್ಡು ಕೊಡದೆ ಅವ್ರು ಗೆಲ್ಲಿ ಈ ಊರಲ್ಲಿ ಹೇಳ್ಬೇಕು ಅಂದ್ರೆ ಯಾಕೆ ಗೊತ್ತಾ, ರಾಘವೇಂದ್ರ ಅವ್ರಿಗೂ ಹೇಳೋದಷ್ಟೇ, ಎಲ್ಲರಿಗೂ ಹೇಳೋದಷ್ಟೇ, ನಾನು ದುಡ್ಡು ಇಲ್ಲದೆ ಗೆಲ್ರಿ, ದುಡ್ಡಿಲ್ಲದೆ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ರಿ, ಹೇಳ್ತೀನಿ ನಾನು. ನ್ಯೂಸ್ 18 ವಿಶೇಷ ಕಾರ್ಯಕ್ರಮ ಚುನಾವಣಾ ಚಕ್ರದಲ್ಲಿ ಈಗೊಂದು ಬ್ರೇಕ್. ಯಡಿಯೂರಪ್ಪ ಅವರು ಮೊನ್ನೆ ವಿಧಾಯ ಭಾಷಣದಲ್ಲಿ ಹೇಳಿದ್ರು, ನಾನು 8 ಬಾರಿ ಶಾಸಕರಾಗಿ ಶಿಕಾರಿಪುರ ಜನ ಆಯ್ಕೆ ಮಾಡಿದ್ದಾರೆ, 83 ಇಲ್ಲಿ ಮುಟ್ಟ ನಾನು ಶಾಸಕನಾಗಿದ್ದೀನಿ ಅಂತ ಹೇಳಿದ್ರು. ಯಡಿಯೂರಪ್ಪನವರೇ, 83 ನೀವೇನು ಶಾಸಕ ಆಗಬೇಕಾಗಿರೋ ಬಗರು ಕುಂಭ ಸಮಸ್ಯೆ ಹಕ್ಕುಪತ್ರ ಕೊಡ್ದಂಗಿರೋದು ಇಲ್ಲಿವರೆಗೂ ಐತಿ, ಅರ್ಜಿ ಇಲ್ಲಿವರೆಗೂ 83 ಇಲ್ಲಿವರೆಗೂ ಜನ ಕೊಡ್ತಾ ಇದ್ದಾರೆ. ಸೀರೆ ಕೊಡ್ರಿ ಅಂತ ಯಾರು ನಿಮಗೆ ಅರ್ಜಿ ಕೊಟ್ಟಿಲ್ಲ, ಸೀರೆ ಕೊಡೋಕೆ ಅವ್ರ ಅಂತಮ್ಗಳು ಹಾಕ್ತಂಗಿರೋದ್ರೆ ಅದು ಸೀರೆ ಕೊಡೋದೇ ನಿಮಗೆ ಆಸಿದ್ರೆ ಸನ್ಮಾನ್ಯ ಮೈತ್ರದೇವಿ ಅವ್ರು ಹುಟ್ಟಿದ ದಿವಸ ಅವ್ರ ಸವಿನೆನಪಿ ಕೊಡ್ರಿ, ಸ್ವಾಮಿ ಯಡಿಯೂರಪ್ಪ ನೀವೇ ಕೊಡ್ತೀರಿ, ಅದು ಎಲೆಕ್ಷನ್ ಇದ್ರೆ ಕೊಡೋಂಥದ್ದು ಏನೈತೆ ನಿಮಗೆ? ಬಗರ್ ಕುಂಭ ಹಕ್ಕುಪತ್ರ ಕೊಡಕ್ಕೆ ನನಗೆ ಮನಮೋಹನ್ ಸಿಂಗ್ ಸರ್ಕಾರ ಇದೆ, ತೊಡಕಾಗಿದೆ ಅಲ್ಲಿ, ನಮಗೆ ಮೇಲೆ ನಮ್ದೇ ಸರ್ಕಾರ ಬಂದ್ರೆ ನಾವು ಕೊಡ್ತೀವಿ ಅಂತ. ಸ್ವಾಮಿ ನೀವು 3 ಬಾರಿ 4 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ನಿಮ್ದೇ ನರೇಂದ್ರ ಮೋದಿ ಸರ್ಕಾರ, ರಾಷ್ಟ್ರಪತಿ ನಿಮ್ಮವ್ರ ಅದಾರೆ, ರಾಜ್ಯಸಭೆ ನಿಮ್ಮದೈತಿ, ಲೋಕಸಭೆ ನಿಮ್ದೈತಿ, ರಾಜ್ಯಪಾಲರು ನಿಮ್ಮವ್ರ ಅದಾರೆ, ಎಲ್ಲಾದ್ರು ನಿಮ್ದೈತಲ್ಲ, ಇನ್ನೇನು ಸ್ವಾಮಿ ನಿಮಗೆ ಹಕ್ಕುಪತ್ರ ಕೊಡಕ್ಕೆ? ಹಕ್ಕುಪತ್ರ ಕೊಡೋ ಮನಸ್ಸು ನಿಮಗಿಲ್ಲ, ಜನನ ಉದ್ಧಾರ ಮಾಡೋ ಮನಸ್ಸು ನಿಮಗಿಲ್ಲ. ಸನ್ಮಾನ ಯಾರು ಹೇಳಿದಾರೋ, 53,000 ಓಟು ನಮ್ಮ ಗೋಣಿ ಮಾಲತೇಶಣ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 53,000 ಓಟ್ ತಗೊಂಡಿದ್ದಾರೆ. ಅವರು ಶಿಕಾರಿಪುರ ಕಾಂಗ್ರೆಸ್ಗೆ ಆಂಜನೇಯನ್ ಇತ್ತಂಗೆ, ಯಡಿಯೂರಪ್ಪ 83 ಹಿಡಿದು ಇಲ್ಲಿವರೆಗೂ ಅವ್ರು ಹೆಂಗದಾರ, ಅವ್ರು ಕಾಂಗ್ರೆಸ್ನ ಬೆನ್ನಿ ನಿತ್ತಿ ಕಾರ್ಯಕರ್ತರು ಕಾಪಾಡ್ ಮುಖ್ಯ ಬಂದು ಸಹಾಯ ತನಕನವ್ರು ಕಾಂಗ್ರೆಸ್ನ ಇದ್ದು ಕಾಂಗ್ರೆಸ್ ಕಾರ್ಯಕರ್ತರು ಬೆನ್ನಾಗಿರ್ತಾರೆ ಅಂತ ಹೇಳಿ ಸಂದರ್ಭ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜಯ ಕರ್ನಾಟಕ. ನ್ಯೂಸ್ 18 ಕನ್ನಡ ಮಾಧ್ಯಮದವರು ಶಿಕಾರಿಪುರಕ್ಕೆ ಬಂದು ಜನಾಭಿಪ್ರಾಯವನ್ನು ಪಡಿತಾ ಇರೋದಕ್ಕೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಈವರೆಗೆ ಇಲ್ಲಿ ಸಂದರ್ಶನ ಕೊಟ್ಟಿರತಕ್ಕಂಥ ವಿರೋಧ ಪಕ್ಷದ ನಾಯಕರೇನು ಬಿಜೆಪಿಯ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಮತ್ತು ರಾಘವೇಂದ್ರ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ, ಅದನ್ನು ಸಾರಾರು ಸಗಟಾಗಿ ನಾನು ಖಂಡಿಸ್ತಾ ಇದ್ದೇನೆ. ಮಾನ್ಯ ಯಡಿಯೂರಪ್ಪನವರು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ, ರಾಘವೇಂದ್ರ ಅವರು ಶಾಸಕರಾಗಿ, ಎಂಪಿಯಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕನ್ನು ಸಮಗ್ರ ಅಭಿವೃದ್ಧಿ ಮಾಡಿದ್ದಾರೆ. ಒಬ್ಬ ಶಾಸಕ ಮಾಡಬೇಕಾದ ಕೆಲಸ ಕೇವಲ ತಾನು ಶಾಸಕನಾಗಬೇಕು ಅಂತ ಕನಸಿನ ಮಾಡೋದಲ್ಲ, ಯಡಿಯೂರಪ್ಪನವರು ಮುತ್ಸದ್ದಿ ರಾಜಕಾರಣಿಯಾಗಿ ಮುಂದಿನ ತಲೆಮಾರಿಗೆ ಆಗುವಂತ ಕೆಲಸವನ್ನು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮಾಡಿದ್ದಾರೆ. ಮೂಲಭೂತ ಸೌಕರ್ಯದಲ್ಲಿ ಇವತ್ತೇನು ಕಾಂಗ್ರೆಸ್ನವರು ಜೆಡಿಎಸ್ ಆರೋಪ ಮಾಡ್ತಾರಲ್ಲ, ಯಡಿಯೂರಪ್ಪನವರು ಏನ್ ಮಾಡಿದ್ದಾರೆ ಅಂತ ಹೇಳಿ, ಮೂಲಭೂತ ಸೌಕರ್ಯ ಬರುತ್ತದ್ದು ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡುವಂತದ್ದು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ, ರಾಘವೇಂದ್ರ ಅವರು ಎಂಪಿ ಆದ್ಮೇಲೆ ಶಿಕಾರಿಪುರ ತಾಲೂಕಿನಲ್ಲಿ 44 SC/ST ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ತೆರೆದಿದ್ದಾರೆ. ಶಿಕಾರಿಪುರದಲ್ಲಿ ಡಿಗ್ರಿ ಕಾಲೇಜು, ಶಿಕಾರಿಪುರದಲ್ಲಿ ಗವರ್ಮೆಂಟ್ ITI ಕಾಲೇಜು, ಶಿರಾಳಕೊಪ್ಪದಲ್ಲಿ ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, 250 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂತಹ 10 ಮುರಾಜಿ ಶಾಲೆ ತೆರೆದು 10,000 ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಕಾಂಗ್ರೆಸ್ನವರು JDS-ನವರು ಇವರು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಜನಪರ ಕೆಲಸ ಮಾಡಿಲ್ಲ, ಅವರೇನು ಇವತ್ತು ಅಸಂಬಂಧ ಟೀಕೆಯನ್ನು ಮಾಡಿದ್ದಾರೆ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಎಲ್ಲಾ ಪಕ್ಷದಲ್ಲೇ ಜನ ಜಾತಿ ಭೇದ ಇದಾರೆ ಅಂತ ಇಲ್ಲಿ ಹೇಳ್ತಾರೆ ಇವರು, ಬರೇ ಜಾತಿ ಇಲ್ಲ ಅಂತಾರ, ಒಳಗಡೆ ಹೋದ್ರೆ ಬರೇ ಜಾತಿನೇ ಇರ್ತಾರ. ನಮ್ದು ಆಮ್ ಆದ್ಮಿ ಪಾರ್ಟಿ ಒಳಗ ಎರಡೇ ಜಾತಿ, ಗಂಡು ಹೆಣ್ಣು, ಎರಡು ಜಾತಿ ಮಗನ ಯಾವ್ದಿಲ್ಲ, ಎಲ್ಲರಿಗೂ ಉದ್ಯೋಗ ಬೇಕು. ಇವ್ರು ಏನು ಅಂತಾರೆ ಗೊತ್ತ, ಎಲ್ಲ ಅವರಿಗೆ ಇವರಿಗೆ ಅಂತಾರ, ಎಲ್ಲಾ ಜನದಲ್ಲಿ ಬಡತನ ಆಯ್ತಾರೆ, ಒಂದೇ ಜಾತಿ ಮೇಲೆ ಹೋಗ್ತಾರೆ ಇವರು, ನಮ್ದು ಜಾತಿ ಇಲ್ಲ.
ದಯವಿಟ್ಟು ನಾವು ಮಾತಾಡ್ತಾ ಇದ್ರೆ ಜಾತಿ ಭೇದ ಇಲ್ಲ ರಾಜಕಾರಣ ಬನ್ನಿ ನಮ್ ಕಡೆಗೆ. ಆಮ್ ಆದ್ಮಿ ಪಾರ್ಟಿ ಒಂದೇ, ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ರು ಒಂದೇ. ಚುಂಡು ಶಶಿಧರ್ ಅಂತ ಎಪಿಸಿಎಂಎಸ್ ಡೈರೆಕ್ಟರ್, ಎರಡು ಎಂಎಲ್ಎ ಬಿಜೆಪಿ ಅವರು ಇದ್ದಾಗಿಂದ ಹಿಡಿದು ಇವತ್ತು ಅಧಿಕಾರ ಹಿಡಿತಾರೆ ಅಂತಂದ್ರೆ ಇದು ಸಾಮಾನ್ಯ ಮಾತಲ್ಲ. ಇದು ಇದು ಯಡಿಯೂರಪ್ಪನವರು ಹುಟ್ಟು ಹೋರಾಟಗಾರಂತ ಹೆಸರು ಪಡ್ಕೊಂಡಿದ್ದಾರೆ. ಇವರ ಹೋರಾಟದಿಂದ ಒಬ್ರು ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ಅಧಿಕಾರ ತಗೊಂಬಂದು ಆಡಳಿತ ನಡೆಸಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಹುಟ್ಟಿದಾಗ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಆಮೇಲೆ ಪ್ರೋತ್ಸಾಹಧನ ಹಾಲಿ ಪ್ರೋತ್ಸಾಹಧನ ಇರ್ಬೋದು. ಹಿಂದೆಲ್ಲ ಸಂಧ್ಯಾ ಸುರಕ್ಷಾ 100 ರೂಪಾಯಿ ಇತ್ತು, 100 ರೂಪಾಯಿ ಅಂತ, ಯಾಕಂದ್ರೆ ತಂದೆ ತಾಯಿಗಳು ವಯಸ್ಸಾದ ವೃದ್ಧರು ಮಕ್ಕಳಿಗೆ ಹೆಂಗಪ್ಪ ದುಡ್ಡು ಕಳ್ಬೇಕು ಖರ್ಚಿಗೆ ಅಂತ ಕೇಳ ಪರಿಸ್ಥಿತಿ ಇತ್ತು. ಈಗ 800 ರೂಪಾಯಿ 1000 ರೂಪಾಯಿ 800 ರಿಂದ 1000 ರೂಪಾಯಿ ಆಗ್ತಾ ಇದೆ. ಇವನ್ನೆಲ್ಲ ಮಾಡಿದ್ದು ಯಾರು? ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಸರ್ಕಾರ, ಬಿಜೆಪಿ ಸರ್ಕಾರ. ಈ ಕ್ರಿಯಾಶೀಲ ಸಂಸದರಾದಂತ ಬಿ ವೈ ರಾಘವೇಂದ್ರ ಅವರು, ಇವರ ತಂದೆಯವರ ಗಡಿಯಲ್ಲಿ ಪಳಿಗೆ ಎಲ್ಲಿಂದ ಅನುದಾನ ಬರ್ತಾವ, ಯಾವ ಖಾತೆಯಲ್ಲಿ ಅನುದಾನ ಬರುತ್ತೋ ಎಲ್ಲಾ ಅನುದಾನಗಳನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ತಗೊಂಡಿದ್ದಾರೆ. ಇಡೀ ಸಮಯ ನಮ್ಮ ಶಿಖರ ಪತ್ತಲಕ್ಕಲ್ಲಿ ಮುಂದಿನಲ್ಲಿ ಈಗ ಯಡಿಯೂರಪ್ಪರು ಅವರೇ ನಿಲ್ಬೇಕು, ಅವ್ರ ಮಕ್ಕಳ ನಿಲ್ಬೇಕಂತಾರೆ. ಒಪ್ಪ ಮನೆ ಯಜಮಾನ ಚೆನ್ನಾಗಿದ್ದಾನೆ ಅಂದ್ರೆ ಅವರೇ ಕೊಡ್ತೀವಿ ನಾವು, ಯಜಮಾನ ಸರಿ ಇಲ್ಲ ಅಂದ್ರೆ ಬೇರೆ ಕೊಡೋಣ. ಯುವರಾಜ್ ಅಂತೇಳಿ ಜೆಡಿಎಸ್ ನ ತಾಲೂಕು ಅಧ್ಯಕ್ಷರು, ಇಷ್ಟಮಟ್ಟ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು 1992-93 ಸಾಲಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸುಮಾರು 1000 ಎಕರೆ ಜಮೀನುಗಳನ್ನ ಕಂದಾಯ ಭೂಮಿನ ಅರಣ್ಯ ಭೂಮಿಯಾಗಿ ಮರ್ಜ್ ಮಾಡಿದ್ರು. 1000 ರೈತರು, 1000 ಬಡವರು, ಹಿಂದುಳಿದ ವರ್ಗದವರು ಬೀದಿ ಪಾಲಾದ್ರು. 40 ವರ್ಷ ಆಯ್ತು ಯಡಿಯೂರಪ್ಪನವರು ಅಧಿಕಾರ ಮಾಡ್ತಾ ಇಲ್ಲಿ ಶಿಕಾರಿಪುರದಲ್ಲಿ ಎಂಎಲ್ಎ ಎಂಪಿ ಮುಖ್ಯಮಂತ್ರಿ ಎಲ್ಲ ಆಗಿದ್ದಾರೆ. ಇದುವರೆಗೂ 28,000 ಅರ್ಜಿಗಳನ್ನ ವಜಾ ಮಾಡಿದ್ದಾರೆ. ಬಗ್ಗೂರಪ್ಪನಲ್ಲಿ 32,000 ಜನ ಅರ್ಜಿದಾರರಲ್ಲಿ 28,000 ಅರ್ಜಿಗಳು ವಜಾ. ಪಕ್ಕ ತಾಲೂಕು ನೋಡಿ, ಸಾಕಷ್ಟು ಜನರಿಗೆ ಬಗರ್ಕುಂ ಮಂಜೂರು ಮಾಡಿಕೊಟ್ಟಿದ್ದಾರೆ. ಆದ್ರೆ ಶಿಕಾರಿಪುರ ತಾಲೂಕು ಕೇವಲ 4,000 ಅರ್ಜಿಗಳನ್ನ ಇದು ಮಾಡಿರೋದಷ್ಟೇ. 28,000 ಅರ್ಜಿಗಳು ವಜಾ ಮಾಡಿ ಇವತ್ತು ರೈತರ ನಾಶ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ಇಲ್ಲಿ ನಡೀತಾ ಇದೆ. ಏನು ನೀರಾವರಿ ನೀರಾವರಿ ಅಂತ ಹೇಳ್ತಿದ್ರ, ಈ ನೀರಾವರಿ ಕೊಡುಗೆ ಕೊಟ್ಟಿದ್ದ ಶಿಕಾರಿಪುರ ತಾಲೂಕಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಸಮ್ಮಿಶ್ರ ಸರ್ಕಾರ ಇದ್ದಾಗ 2018 ಸಮ್ಮಿಶ್ರ ಸರ್ಕಾರ ಇದ್ದಾಗ ಇದೇ ಅಂಜನಾಪುರ ಜಲಾಶಯಕ್ಕೆ 305 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಈ ರೀತಿ ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಆಗ್ತಾರೆ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೇವೆ. ರೂಪಾ ಮಂಜುನಾಥ್ ಅಂತೇಳಿ, ನಾವು ಶಿಕಾರಿಪುರದಿಂದ. ಸರ್, ಹುಟ್ಟು ಹೋರಾಟಗಾರರು ನಮ್ಮ ಯಡಿಯೂರಪ್ಪಜಿ ಅವರು. ಶಿಕಾರಿಪುರ ಅಂದ್ರೆ ನಮ್ಮ ಯಡಿಯೂರಪ್ಪಜಿ ಅವರು ಕ್ಷೇತ್ರ. ನಾವ್ ಎಲ್ಲೇ ಹೊರಗಡೆ ಹೋದ್ರು ನಿಮ್ ಊರು ಯಾವ್ದು ಅಂತ ಕೇಳಿದಾಗ ನಾವು ಶಿಕಾರಿಪುರ ಅಂದ್ರೆ ಓ ನಿಕಟಪೂರ್ವ ಮುಖ್ಯಮಂತ್ರಿಯವ್ರ ಕ್ಷೇತ್ರ ಅಂತ ಗುರುತಿಸ್ಕೊಳ್ಳೋ ಲೆಕ್ಕಕ್ಕೆ ಬೆಳೆದಿದೆ ನಮ್ ಶಿಕಾರಿಪುರ. ಆಮೇಲೆ ನಮ್ ಶಿವಮೊಗ್ಗ ಡಿಸ್ಟಿಕ್, ನಮ್ ಕರ್ನಾಟಕ ರಾಜ್ಯದಾದಂತ ಎಲ್ಲಾ ಬಿಜೆಪಿ ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪಜಿ ಅಂದ್ರೆ ಬಿಜೆಪಿ. ಇಷ್ಟೆಲ್ಲ ಹೇಳಿದ್ರಲ್ಲ ಇವರು, ಸೀರೆ ಕೊಟ್ರು ಸೀರೆ ಕೊಟ್ರು ಅಂತ ಹೇಳಿ ಅಲ್ಲ, ಎಲ್ಲರೂ ಇಸ್ಕೊಂಡಿದ್ದಾರೆ. ಏನು ಕೊಟ್ಟಿದ್ದಾರೆ? ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಒಂದು ಹೆಣ್ಮಕ್ಳಿಗೆ ಮುತ್ತೈದೆತನ ಕೊಡದೆ ಸೀರೆ ಅರ್ಶನ ಕುಂಕುಮ. ನಮ್ಮ ಯಡಿಯೂರಪ್ಪಜಿ ಅವರು ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವ್ರ 4 ಜನ ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಹೇಳಿ ಸೀರೆ ಅರ್ಶನ ಕುಂಕುಮ ಸ್ವೀಟ್ ಕೊಟ್ಟಿರೋದು. ಅದ್ ಬಿಟ್ಟಿರು ಸೀರೆ ಕೊಟ್ಟರೆ ಸೀರೆ ಕೊಟ್ಟರೆ ಎಲೆಕ್ಷನ್ ಎಲೆಕ್ಷನ್ ಉದ್ದೇಶ ಇಟ್ಕೊಂಡು ಕೊಟ್ಟಿಲ್ಲ. ಯಾವ್ದೇ ಒಂದ್ ಜಾತಿ ಭೇದ ಭಾವ ಇಲ್ಲದೆ ಕೊಟ್ಟಿರೋದು, ಅವ್ರ ಹುಟ್ಟು ಹಬ್ಬದ ಪ್ರಯುಕ್ತ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಡ್ಬೇಕು ಅಂತ ಹೇಳಿ ಕೊಟ್ಟಿರೋದು. ನನ್ನ ಹೆಸರು ಕುಮಾರ್ ನಾಯ್ಕ ಅಂತ ಅಂದು, ತರ್ಲಘಟ್ಟ ಗ್ರಾಮ ಪಂಚಾಯತಿ ಸದಸ್ಯ, ಕಾಂಗ್ರೆಸ್ ಪಕ್ಷದ ತರ್ಲಘಟ್ಟ ಗ್ರಾಮ ಪಂಚಾಯತಿ ಸದಸ್ಯ. ಯಡಿಯೂರಪ್ಪನವ್ರ ಸರ್ಕಾರ ಇದೆ, ನಾನೀಗ ಮೆಂಬರ್ ಆಗಿದ್ದೀನಿ. ಜನರು ಮನೆ ಕೇಳ್ತಾ ಇದಾರೆ, ನಮಗೆ ಮನೆ ಕೊಡಕ್ ಆಗ್ತಾ ಇಲ್ಲ. ಅದೇನು ಅನ್ನೋದು ಸರ್ಕಾರ ಇವತ್ತು ಜನ ಯೋಚನೆ ಮಾಡ್ತದೆ. ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದು ಒಂದು ಏನು ಒಂದು ಇತ್ತು ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಇವರು ಹೇಳ್ಕೊಂತ ಹೋಗ್ತಾ ಇದಾರೆ, ಯಾವುದು ಕಾರ್ಯರೂಪಕ್ಕಾಗಿಲ್ಲ. ನಿರುದ್ಯೋಗ ಸಮಸ್ಯೆ ಆಗಿದೆ, ಇವತ್ತು ತಾಲೂಕಿನ ಜನ ಬಡ ಸ್ಥಿತಿಯಲ್ಲಿ ಇದ್ದಾರೆ. ಕಳೆದ ಬೇಸಿಗೆಯಲ್ಲಿ ಜನ ಜೋಳ ಹಾಕೊಂಡು ಎಪಿಎಂಸಿಯಲ್ಲಿ ಅತಿವೃಷ್ಟಿ ಮಳೆ ಜಾಸ್ತಿ ಆಗಿ ಎಲ್ಲ ಜೋಳ ಎಲ್ಲ ಕೊಚ್ಕೊಂಡು ಹೋತು. ಇದೇ ನಮ್ಮ ತಾಲೂಕಿನ ಸಂಸದರು ಹಾಗೂ ಇಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿದ್ರು, ಯಾವುದೇ ರೀತಿಯ ಪರಿಹಾರ ಕೊಡಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಇಲ್ಲಿ ಇದ್ದೇ ಇರುತ್ತೆ, ಲಾಟ್ ಆಫ್ ಡಿಫರೆನ್ಸ್ ಗೆಲ್ತೈತೆ. ಈ ಸಲ ನಮ್ಮ ಪಕ್ಷ ಯಾರಿಗೆ ತೀರ್ಮಾನ ಮಾಡ್ತೈತೋ ಆ ವ್ಯಕ್ತಿ 100ಕ್ಕೆ 100 ಗೆದ್ದೇ ಗೆಲ್ತಾನೆ ಅಂತಂದು ಈ ಮೂಲಕ ನಿಮ್ಗೆ ಹೇಳ್ತೇನೆ. ನಮಸ್ಕಾರ, ನಮ್ಮ ಹೆಸರು ಅರುಣ್ ಕುಮಾರ್ ಅಂತ, ನಾವು ಗೊಗ್ದವರು. ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಯಥಾ ನೀರಾವರಿ ತಂದು ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ನಮ್ಮದೇ ಜಮೀನೈತಿ, ಅಲ್ಲಿನೂ ಕೊಟ್ಟಿದ್ದಾರೆ. ಅದರಿಂದ ಭಾಳ ರೈತರಿಗೆ ಇವತ್ತು ಉಪಯೋಗ ಆಗ್ತಾ ಐತಿ. ಈಗ ಇಷ್ಟು ಮಳೆ ಆದರೂ ಕೂಡ ನೀರು ಬೋರ್ವೆಲ್ನಾಗೆಲ್ಲ ಬತ್ತಿ ಹೋಗ್ತಾ ಇದಾವೆ. ಈ
ಕೆರೆ ತುಂಬಿಸೋ ಕಾರ್ಯಕ್ರಮ ಇದ್ದಿದ್ದರ ಕಾರಣ ಅದು ರೀಚಾರ್ಜ್ ಆಗಿ ಬೋರ್ ನೀರು ಬರ್ತಾ ಇದಾವೆ. ಮತ್ತು ಪ್ರತಿಯೊಂದು ತಾಲೂಕಿನ ಹಳ್ಳಿ ಸಣ್ಣ ಪುಟ್ಟ ಇವತ್ತು ನಮ್ಮ ಒಂದು ಸಣ್ಣ ಹಳ್ಳಿಗೆ ಎಷ್ಟೋ 3-4-5 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಅದು ಗ್ರಾಮಗಳೆಲ್ಲ ಸೇರಿ ಇವತ್ತು ದೇವಸ್ಥಾನ ಶಾಲೆಗಳನ್ನು ನೋಡಿದ್ರೆ ಖುಷಿ ಆಗ್ತದೆ. ಇಷ್ಟು ವರ್ಷ ಏನೂ ಆಗಲಂತದ್ದು ಈಗ ಅಭಿವೃದ್ಧಿ ಆಗೈತೆ ಅಂತ ನನ್ನ ಹೇಳಿ ಎನ್ ಜಿ ಈಶ್ವರಪ್ಪ ಗೌಡ ಅಂತೇಳಿ ನಳಿನಕೊಪ್ಪ ಗ್ರಾಮ ಶಿವ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೀನಿ. ಈಗ ಯಡಿಯೂರಪ್ಪನವರು ಏನು ಕೆಲಸ ಮಾಡ್ಯಾರಂತ ಅನೇಕ ಜನ ವಿಸ್ತಾರವಾಗಿ ಹೇಳ್ಯಾರ. ಆ ಕೆಲಸದ ಬಗ್ಗೆ ಹೇಳೋದು ಏನು ಉಳಿದಿಲ್ಲ. ಆದರೆ ಯಡಿಯೂರಪ್ಪನವ್ರನ್ನ ಸೋಲ್ಸಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 1983 ಬಂದಿದ್ರು ಸೋಲ್ಸಕ್ಕಾಗಿನೇ ಇಲ್ಲಿ. ಆದ್ರೆ ಇಡೀ ತಾಲೂಕಿಗೆ ಬಂದಿರತಕ್ಕಂಥ ಪ್ರಧಾನಿ ಮೊದಲನೇ ಪ್ರಧಾನಿ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅವರು ಕೂಡ ಸೋಲ್ಸಕ್ಕಾಗಲಿಲ್ಲ. 20,000 ಅಂತ ಅವತ್ತು ಗೆದ್ರು. ಅವತ್ತಿಂದ ಇವತ್ತಿನವರೆಗೆ ಅವರು ಯಾವುದೇ ಇದರಲ್ಲಿ ಹಿಂದೋಡಿಲ್ಲ. ಜನ ಸ್ವಾಭಾವಿಕ ಪ್ರತಿ ಒಂದು ತಾಲೂಕಿನಲ್ಲಿ ವಿರೋಧ ಇದ್ದಾಗೆ ನಾವು ನಮ್ಮ ಬಿಜೆಪಿ ಪಕ್ಷದವರು ಹುಷಾರಾಗೋದು. ಅವ್ರು ಕೇಳಬೇಕು, ನಾವು ಹೇಳಬೇಕು, ನಾವು ಕೇಳಬೇಕು, ಅವ್ರು ಹೇಳಬೇಕು. ಇದು ಮೊದಲಿಂದನೂ ಒಂದು ರಾಜಕೀಯ ಪ್ರವೃತ್ತಿ. ಯಾವ ಕೆಲಸ ಆಗ್ಬೇಕು ಅನ್ನೋ ಬಗ್ಗೆ ಏನು ಹೇಳಂಗಿಲ್ಲ. ಸಂಧ್ಯಾ ಸುರಕ್ಷಾ ತಗೊಳ್ರಿ, ಪ್ರತಿಯೊಂದು ಮನೆ ಏನು ಇದು ಸೀರೆ ಹಂಚಿರು ಅಂತ ಅವ್ನ ಅಪ್ಪನ ಹೇಳ್ತಾ ಇದಾರಲ್ಲ, ಅವ್ರು ಇವತ್ತು ಹಂಚ್ತಾ ಇಲ್ಲ. ಬರೀ ಬಿಜೆಪಿ ಮನೆಯವ್ರಿಗೆ ಕೊಡ್ತಾ ಇಲ್ಲ, ಪ್ರತಿ ತಾಲೂಕಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಆ ನಮ್ಮ ಹಿಂದೂ ಸಂಪ್ರದಾಯದಂತೆ ಅವ್ರಿಗೆ ಒಂದು ಉಡುಗೊರೆ ಕೊಡ್ತಾ ಇದಾರೆ ಬಿಟ್ಟರೆ ಬೇರೆ ಇನ್ಯಾವುದು ಇಲ್ಲ. ಚುನಾವಣೆಗಾಗಿನ ಸೀರೆ ಕೊಟ್ಟು ಗೆಲ್ಬೇಕಂತ ಬಿಜೆಪಿ ಪಕ್ಷ ಈ ತಾಲೂಕಿನಲ್ಲಿ ಇಲ್ಲ. ಯಾರ ಮೇಲೂ ಆಪಾದನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಜೆಪಿ ಯಾರು ನಿಲ್ಲಿಸ್ತದೆ? ವಿಜಯೇಂದ್ರ ಅವ್ರು ನಿಂತರೆ ಬಹಳ ಅಂದ್ರೆ ಗೆಲ್ಲೋದು 100-100 ಸತ್ಯಾಂಶ ಇದೆ. ನಾವು ಶಿಕಾರಿಪುರ JDS ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ ಮಂಜುನಾಥ್ ಕೆ ಅಂತ. ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ಇವತ್ತು ಯಾವ್ದ್ರಲ್ಲಿ ಅಭಿವೃದ್ಧಿ ಇದೆ? ಇವತ್ತು ಎಜುಕೇಶನ್ ಮಾಡದಂತ ಎಲ್ಲ ನನ್ನ ಅಂತಮಂದ್ರಾಗಿರ್ಬೋದು, ಇವತ್ತು ಪ್ರತಿಯೊಂದು ಗದ್ದೆ ಕೆಲಸಕ್ಕೆ ಹೋಗ್ತಾರೆ. ಯಾರು ಕೆಲಸಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ. ಗೌರ್ಮೆಂಟ್ ಜಾಬ್ ಅನ್ನೋದು ಕನಸಾಗ್ಬಿಟ್ಟಿದೆ ಈಗ. ಆಮೇಲೆ ಬೆಲೆ ಏರಿಕೆ ಒಂದು ಸಾಮಾನ್ಯ ಬಡ ಜನರು ಇವತ್ತು ಪ್ರತಿಯೊಂದು ಬೆಳೆ ಆಗಿರ್ಬೋದು ಪ್ರತಿಯೊಂದು ಇವತ್ತು ಬಿಜೆಪಿ ಇಷ್ಟೆಲ್ಲ ಹೇಳ್ತಾರಲ್ಲ, ಯಾವ್ದ್ರಲ್ಲಿ GST ಇಲ್ಲ ಹೇಳಿ ನೋಡೋಣ. ನಾನು ಕೂಡ ಪ್ರಶ್ನೆಗೆ ಆನ್ಸರ್ ಮಾಡ್ರಿ, ಯಾವ್ದ್ರಲ್ಲಿ GST ಇಲ್ಲ ಇವತ್ತು ಬಿಜೆಪಿ? ನಾ ಹೇಳೋದು ನೇರವಾಗಿ ಕೇಳ್ತಾ ಇದ್ದೇನೆ ನಾನು. ಪ್ರತಿಯೊಂದರಲ್ಲೂ GST ಇವತ್ತು ವರ್ಷಕ್ಕೆ ಇಲ್ಲ ಅಂದ್ರೂ ನಾವು ಕೇಂದ್ರ ಸರ್ಕಾರಕ್ಕೆ 1.5 ಲಕ್ಷ ಕೋಟಿ ತೆರಿಗೆ ಹಣವನ್ನು ಕೊಡ್ತಾ ಇದೀವಿ. ಯಾವ್ದ್ರೆ ಅದು ತಗೊಂಬಂದಿಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ಬೋದು? ಇವತ್ತು ಬಿಜೆಪಿ ನೇರವಾಗಿ ಹೇಳ್ತಾರ ನಾನು, ಇವತ್ತು ಯಾವ್ದ್ರಲ್ಲೂ ಅಭಿವೃದ್ಧಿ ಅನ್ನೋದು ಏನೂ ಇಲ್ಲ. ಇವತ್ತು ಸುಮ್ಮನೆ ಅವ್ರು ಹೇಳ್ತಾರೆ ಅಷ್ಟೇ ಅಭಿವೃದ್ಧಿ ಅಭಿವೃದ್ಧಿ ಅಂತ. ಇವತ್ತು ಇವತ್ತು ಬಡ ಜನರು ಇವತ್ತು ತಕ್ಕವಾದ ಪಾಠ ಕಲಿಸ್ತಾರೆ ಮುಂದಿನ ಎಲೆಕ್ಷನ್ನಲ್ಲಿ. ಇದಾಗಿತ್ತು ಶಿಕಾರಿಪುರ ಜನತೆಯ ಮನದಾಳದ ಮಾತು. ನ್ಯೂಸ್ 18 ಕನ್ನಡ ಚುನಾವಣಾ ಚಕ್ರ, ಜಾಲ ನಮ್ಮದು, ಬಲ ನಿಮ್ಮದು. ಯಡಿಯೂರಪ್ಪ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.